ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಸ್ ಬಾಸ್ ಬಾಸ್, ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿ ಬರ್ತಿದ್ಯ? ಬಾಸ್, ಅದು ರೂಪ ಬೆಳಿಗ್ಗೆ ಅಂತಾರೆ ಮೇಡಮ್ ರೂಮ್ಗೆ ಕ್ಲೀನ್ ಮಾಡಕ್ಕಂತ ಹೋಗಿದ್ಲು, ಅಲ್ಲಿ ಪೇಪರ್ ಉಂಡೆ ಸಿಕ್ತು. ಓಕೆ, ಯಾವುದೋ ಹಳೆ ಬಿಲ್ ಇರಬೇಕು ಅಥವಾ ಯೂಸ್ಲೆಸ್ ಪೇಪರ್ ಇರಬೇಕು, ಅದನ್ನ ಯಾಕೆ ನನಗೆ ತೋರಿಸ್ತಾ ಇದೆಯಾ? ಬಾಸ್, ಆ ಥರ ಇದ್ರೆ ನಾನು ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಹತ್ರ ನಾನು ಬರೋಕ್ಕೆ ಬಿಡಲ್ಲ. ಇವರೆಗೂ ತಂದಿದ್ದೀನಿ ಅಂದರೆ ಆ ಪ್ರಾಬ್ಲಮ್ ಎಕ್ಸ್ಟ್ರೀಮಲ್ಲಿ ಇರಬೇಕಲ್ವ ಸರ್? ಪ್ಲೀಸ್ ಒಂದ್ಸಲ ನೋಡಿ. ಎಕ್ಸ್ಟ್ರೀಮ್? ಕಮಾನುಷರು, ಪೇಪರಲ್ಲಿ ಏನು ಎಕ್ಸ್ಟ್ರೀಮ್ ಆಗೋದಕ್ಕೆ ಸಾಧ್ಯ? ಬಸ್, ಒಂದ್ಸಲ ಓಪನ್ ಮಾಡಿ ನೋಡಿ. ಬಸ್ ಪ್ಲೀಸ್, ನಾನು ಮಾತು ಕೇಳಿ, ಈ ಪೇಪರ್ ಒಂದ್ಸಲ ನೋಡಿ, ಆಮೇಲೆ ನನಗೆ ಅನಿಸಿದ್ದೆ ನಿಮಗೆ ಅನಿಸ್ಬೋದು. ಪ್ಲೀಸ್ ಒಂದ್ಸಲ ನೋಡಿ ಸರ್. ಓಕೆ. ಏನಿದು, ಯಾರೋ ಅಂತರಂ ಸಿಗ್ನೇಚರ್ನ ಪ್ರಾಕ್ಟೀಸ್ ಮಾಡಿದ್ದಾರೆ? ಬೇರೆ ಯಾರೂ ಅಲ್ಲ ಸರ್ ಪ್ರಾಕ್ಟೀಸ್ ಮಾಡಿದ್ದು, ಅವರೇ. ಹಾಗಾದರೆ ನನ್ನ ಡೌಟ್ ನಿಜ ಆಯಿತು. ಅಂತರ ಸೈನ್ನ ಚೆಕ್ ಮಾಡಬೇಕು ಅಂತ ಚೆಕ್ ಕೊಟ್ಟರೆ ಅವಳು ಅಂತರಂ ಥರನೇ ಸೈನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ದಾಳೆ, ನನಗೆ ಚೆಕ್ ಇಡ್ತಾ ಇದ್ದಾಳೆ. ಸೊ ಡೌಟು ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ. ಇದಕ್ಕಿಂತ ಆಶ್ಚರ್ಯ ಇನ್ನೊಂದಿಲ್ಲ. ಅಂತರ ಯಾಕೆ ಅವಳ ಸಿಗ್ನೇಚರ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಅದು ಇಷ್ಟು ವರ್ಷ ಆದಮೇಲೆ? ಆ ಪ್ರಾಕ್ಟೀಸ್ ಆದರೂ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಅನಿವಾರ್ಯ ಏನಿದೆ? ಎಷ್ಟೇ ವರ್ಷ ಆದರೂ ಸಿಗ್ನೇಚರ್ ಮಾಡೋದನ್ನು ಯಾರೂ ಮರೆಯಲ್ಲ, ಯಾಕಂದರೆ ಕಲಿಬೇಕಾದ್ರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಇಷ್ಟಾದಮೇಲೂ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಂದರೆ ಅದು ಅಂತರನೇ ಅಲ್ವಾ? ಅಂತರ ಅಲ್ಲ ಅಂದರೆ ಅವಳು ಯಾರು? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಯಾಕೆ ಮೋಸ ಮಾಡ್ತಾ ಇದ್ದಾಳೆ? ಅವಳ ಉದ್ದೇಶ ಏನು? ಇದೆಲ್ಲ ಕ್ಲಿಯರ್ ಆಗಬೇಕಾದ್ರೆ ಪೊಲೀಸ್ನ ಕರೆಸ್ಬೇಕು. ದಿನಾಗಲೂ ಇದನ್ನೆಲ್ಲ ನೋಡಿ ನೋಡಿ ಕೊನೆಗುಡಿತಾ ಇರೋದು ಬರೀ ಡೌಟು. ಈ ಡೌಟ್ ಇಟ್ಕೊಂಡು ಯಾರ ಜೊತೆನೂ ಜೀವನ ಮಾಡೋದಕ್ಕಾಗಲ್ಲ. ಪೊಲೀಸ್ನ ಕರೆಸೋದೇ ಸರಿ ಅನ್ಸುತ್ತೆ. ಬಟ್ ಇಲ್ಲ, ಅವ್ರನ್ನ ಕರೆಸೋ ಬದಲು ನಾನೇ ಒಂದ್ಸತಿ ನೇರವಾಗಿ ಅವಳ ಜೊತೆ ಮಾತಾಡ್ಬಿಡೋದು ಒಳ್ಳೇದಂತ. ಯಾರು ಏನೇ ಮಾಡಿದ್ರು ಅವ್ರ ವರ್ಷನ ಹೇಳೋದಕ್ಕೆ ಒಂದು ಚಾನ್ಸ್ ಕೊಡಲೇಬೇಕು ಅನ್ಸುತ್ತೆ. ಅವಳು ನಿಜವಾಗ್ಲೂ ನನ್ನ ಹತ್ರನೇ ಆಗಿದ್ರೆ ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾಳೆ, ನಾನು ಇಟ್ಟಿರೋ ಈ ಎಕ್ಸಾಮನ್ನು ಪಾಸ್ ಆಗ್ತಾಳೆ. ಅಕಸ್ಮಾತ್ ಅವಳನ್ನ ನಂತರ ಅಲ್ಲ ಅಂತ ಗೊತ್ತಾದರೆ ಆಮೇಲೆ ಅವಳನ್ನು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.